ಇದು ದಾರ ಏನು ಸುತ್ತದ ಇದು ಇದು ಬಂದು ಈ ತರ ಒಂದು ಉಂಡೆ ಇರುತ್ತೆ ಸೇಮ್ ಇದು ಎಷ್ಟು ಉದ್ದ ಇದೆ ಲೆಂತ್ ನೋಡ್ಕೊಂಡು ಇದರಲ್ಲಿ ಅರ್ಧ ಮುಕ್ಕಾಲು ಉಂಡೆ ನಾವು ಸುತ್ತಕೊಂಡ್ಬೇಕು ಅದು ಸುತ್ತೋದು ಹೇಗೆ ಅಂತ ತೋರಿಸ್ತೀನಿ 50% 70% ಸುತ್ತಬೇಕಾ ಸುತ್ತಬೇಕು ಸಾರಿ ಎಷ್ಟು ಬರುತ್ತೆ ಅಂತ ನೋಡಿ ಒಂದೆಡೆ ಹಿಂಗೆ ಎಳ್ಕೊಂಡು ಮತ್ತೆ ಈ ತರ ಹಿಂಗೆ ಎರಡು ಆಯ್ತು ಎರಡರಲ್ಲಿ ಹಿಂಗೆ ಬಿಟ್ಬಿಟ್ಟು ಇಲ್ಲಿ ಮೂರು ಆಗುತ್ತೆ ಇದನ್ನ ಈ ತರ ಗಂಟ ಹಾಕೊಂಡ್ಬೇಕು ಇದು ಅಂದಾಜು ಇದೆಯಾ ಎಷ್ಟು ಎಷ್ಟು ಎಳ್ಕೊಂಡ್ಬೇಕು ಅಂತ ನಿಮ್ಮ ಕೈ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ನಾವು ತಗೊಂಬೋದು ಲೆಂತ್ ದಾರ ಫುಲ್ ಸುತ್ತಬೇಕಲ್ಲ ನಮಗೆ ಅಷ್ಟು ಸ್ಯಾರಿಗೂ ಬೇಕಲ್ಲ ಅದಕ್ಕೆ ನಾವು ಇಷ್ಟು ಉದ್ದ ತಗೊಂಡು ಇಟ್ಕೊಂತೀವಿ ಈ ಗಂಟೆ ಹಾಕಿದ ಮೇಲೆ ಇದನ್ನ ಎಷ್ಟು ಮೂರು ಮಡತೆ ಮಾಡ್ಕೊಂಡಿದ್ದೀವಿ ಆ ಮೂರನೇ ಮಡತೆ ಮಾಡಿ ಗಂಟೆ ಹಾಕಿ ಹಿಂಗ ಇಡ್ಕೊಂಬೇಕು ಇದ ಮೇಲೆ ನಾವು ಬೆಳ್ಳಲ್ಲಿ ಹಿಂಗ ಇಡ್ಕೊಂಡು ಇಲ್ಲಿ ಕೆಳಗಡೆ ಇದು ಯು ಶೇಪ್ ಇದೆ ಇದು ಇದರೊಳಗಡೆಯಿಂದ ಮತ್ತೆ ಕೆಳಗಡೆ ಇರೋ ದಾರನ ಹಿಂಗ ಸೇರಿಸಿ ಒಳಗಡೆಯಿಂದ ಹಿಂಗ ಎಳ್ಕೊಂಬೇಕು ಓಕೆ ಏನಕ್ಕೆ ಹಿಂಗ ಎಳ್ಕೊಂಬರೋದು ಹಿಂಗ ಎಳ್ಕೊಂಡು ನಮಗೆ ಆರೇಳೆ ದಾರ ಬೇಕು ಅಂದ್ರೆ ಆ ತರ ಮಾಡ್ಕೊಂಬೇಕು ಇದನ್ನ ಮತ್ತೆ ಈ ತರ ಒಂದು ಕಾಟನ್ ಥ್ರೆಡ್ ಅಲ್ಲಿ ಈ ತರ ಇದನ್ನ ಹಿಂಗ ಇಟ್ಕೊಂಡು ಈಗ ಮೊದಲೇ ಫಸ್ಟ್ ಮೂರೆಳೆ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ತರ ಇದು ಮೂರೆಳೆ ಮಾಡ್ಕೊಬೇಕು ಫಸ್ಟ್ ಯು ಶೇಪ್ ವರೆಗೂ ಬಿಟ್ಕೊಂಡು ಮತ್ತೆ ಫಸ್ಟ್ ಮಾಡಿದ್ವಲ್ಲ ಅದನ್ನ ನೋಡಿ ಇದೊಂದು ಫಸ್ಟ್ ಮಾಡಿ ಮೂರೆಳೆ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಇದು ಮೂರೆಳೆದಿದು ಈ ಎರಡನ್ನು ಸೇರಿಸಿ ಗಂಟು ಹಾಕೊಬೇಕು ತುದಿ ಫಸ್ಟ್ ಗಂಟು ಹಾಕೊಂಡು ಇದು ಗಂಟು ಹಾಕಿದಾಯ್ತು ಮತ್ತೆ ಇನ್ನೊಂದು ಬೇರೆ ಕಾಟನ್ನು ಇನ್ನೊಂದು ಇದು ಫಸ್ಟ್ ಮೂರೆಳೆ ತಗೊಂಡಿದೀವಿ ಮತ್ತೆ ಇವಾಗ ಇನ್ನೊಂದು ಮೂರೆಳೆ ಈ ಕಡೆ ಪಕ್ಕದಲ್ಲಿ ಈ ಕಡೆ ಆ್ಯಡ್ ಮಾಡ್ಕೊಂಡಾಗ ನಮಗೆ ಟೋಟಲಿ ಆರೆಳೆ ಸಿಗುತ್ತೆ ಅವ ಒಟ್ಟಿಗೆ ಇರುತ್ತೆ ಅವಾಗ ಎರಡು ಸೇರಿಸಿ ಮತ್ತೆ ಇದು ಒಂದೊಂದು ಬೇರೆ ಕಾಟನ್ಗೆ ಈ ಥರ ಸುತ್ಕೊಬೇಕು ನೋಡಿ ಈ ಥರ ಸುತ್ತಕೊಂಡು ಇವಾಗ ಇದು ಬೇರೆ ಕಡೆ ಇದು ಬೇರೆ ಇರಬೇಕು ಮತ್ತು ನಮಗೆ ಈ ಥ್ರೆಡ್ಡು ಇದು ಬೇರೆ ಕಡೆ ಇರಬೇಕು ಹೀಗೆ ಇದು ತೊಗೊಂಡಾಗ ನೋಡಿ ಈ ಥರ ಮತ್ತೆ ನಾವು ಯು ಥರ ಫಸ್ಟ್ ಮಾಡಿ ಬಿಟ್ಕೊಂಡಿದ್ವಲ್ಲ ಆ ಯು ಶೇಪಲ್ಲಿ ಮತ್ತೆ ಇದನ್ನ ಈ ಥರ ದಾರಿ ಹಿಂಗೆ ತೊಗೊಬೇಕು ಕಂಟಿನ್ಯೂ ಮಾಡಬೇಕು ಇದು ಪಕ್ಕದಲ್ಲಿ ಫಸ್ಟ್ ಮೂರು ತೊಗೊಂಡಿದ್ವಲ್ಲ ಅದು ಪಕ್ಕದಲ್ಲಿ ಈ ಕಡೆ ಇರಬೇಕು ಎರಡನ್ನೂ ಸೇರಿಸಿ ನಾವು ಈ ಥರ ತೊಗೊಂಡಾಗ ಆರೆಳೆ ಈ ಥರ ಸುತ್ತಕೊಬೇಕು ಎರಡು ಗಂಟೆ ಆಗಬಾರ್ದು ಎರಡು ಗಂಟೆ ಆಗಬಾರ್ದು ನಿಧಾನಕ್ಕೆ ಟೈಟಾಗಿ ಇದು ಟೈಟಾಗಿ ಬರಬೇಕು ನಮಗೆ ಇದು ಗಂಟಾಗಿ ಸಿಕ್ಕು ಬಂತು ಅಂತಂದರೆ ಸೆಂಟರ್ ಸ್ಯಾರಿ ತೊಗೊಬೇಕಂದ್ರೆ ನೀಟಾಗಿ ಬರೋದಿಲ್ಲ ಮತ್ತೆ ನೋಡಿ ಇದರೊಳಗಡೆಯಿಂದ ಹಿಂಗೆ ತೊಗೊಬೇಕು ಮತ್ತೆ ಇದು ಮೂರೆಳೆ ನೋಡಿ ಇದು ಮೂರೆಳೆ ಮತ್ತು ಇದು ಮೂರೆಳೆ ಎರಡನ್ನು ಸೇರಿಸಿ ಈಗ ಟೈಟಾಗಿ ಇದಕ್ಕೆ ಸುತ್ತಕೊಬೇಕು ಇನ್ನೊಂದು ಕಾಟನ್ಗೆ ನೋಡಿ ಇದು ಮೂರೆಳೆ ಬೇರೆ ಇದೆ ಇದು ಮೂರೆಳೆ ನೋಡಿ ಈ ಥರ ಸೇರಿಸಿ ಮತ್ತೆ ತೊಗೊಬೇಕು ಇದು ಫುಲ್ಲು ಆರೆಳೆ ಈ ಕಡೆ ಮೂರೆಳೆ ಈ ಕಡೆ ಮೂರೆಳೆ ಸೇರಿಸಿ ತಗೊಂಡು ನಮಗೆ ಫುಲ್ಲು ಆದಾಗ ಈ ಕಡೆ ಎಂಡಿಂಗ್ ಆಗುತ್ತೆ ಇದು ಈ ಕಾಟನ್ ಆಗಿರೋದು ಎಂಡಿಂಗ್ ಆದಮೇಲೆ ಎರಡನ್ನು ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಇಲ್ಲಿ ಹೆಜ್ಜೆಗೆ ಇಷ್ಟು ಬರುತ್ತೆ ಇದು ಇಲ್ಲಿಗೆ ನಾವು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ನೋಡಿ ಇದು ಎರಡು ಸೇರಿಸಿ ಗಂಟು ಹಾಕಿರೋದು ಮತ್ತು ಇದು ಫಸ್ಟ್ ಮೂರೆಳೆ ಇತ್ತಲ್ಲ ಎರಡನ್ನು ಸೇರಿಸಿ ಈ ಥರ ಗಂಟು ಹಾಕಿದಾಗ ನಮಗೆ ಟೋಟಲಿ ಆರೆಳೆ ಸಿಗುತ್ತೆ ಆ ಸ್ಯಾರಿ ಕುಚ್ಚಿಗೆ ನಾವು ಇದನ್ನು ಹಿಂಗೆ ತೊಗೊಬೋದು ಮತ್ತು ಚೈನ್ ಹಾಕೋದು ಕುಚ್ಚು ಹಾಕೋದು ಇದರಲ್ಲಿ ನಾವು ಮಣಿ ಹಾಕ್ಕೊಂಡು ತೊಗೊಬೋದು ಯಾವ ಡಿಸೈನ್ಗೆ ನಾವು ಹೆಂಗೆ ಬೇಕೋ ಮಣಿ ತೊಗೊಬೋದು ಸೂಜಿಗೆ ಬೇಕಾದ್ರೆ ತೊಗೊಬೋದು ಇಲ್ಲಾಂದರೆ ನಾವು ಥ್ರೆಡ್ಗೆ ಹಾಕ್ಕೊಬೋದು ಈ ಥ್ರೆಡ್ ಇವಾಗ ಗಂಟು ಹಾಕಿದ್ದಾಯಿತು ಇದರಿಂದ ನಾವು ಡೈರೆಕ್ಟಾಗಿ ಇವಾಗ ಸ್ಯಾರಿಗೆ ತೊಗೊಳ್ಳೋದು ಈಗ ಸ್ಯಾರಿ ಕುಚ್ಚು ಹಾಕೋದು ರೆಡಿ ಇದೆ ರೆಡಿ ದಾರ ಬೇಗ ಸುತ್ತಿದ್ದು ಈ ಥರ ಆರೆಳೆ ತೊಗೊಂಡ್ಬೇಕು ರೆಡಿ ಆಯಿತು ನಮಗೆ ಇದು ಸ್ಯಾರಿ ತೊಗೊಬೋದು ಈಗ ಇದು ಬಂದು ಸ್ಯಾರಿ ನಾವು ಈ ಥರ ರೆಡಿ ಜಿಗ್ಜಾಗ್ ಆಗಿರಬೇಕು ಜಿಗ್ಜಾಗ್ ಆಗಿದ್ದಾಗ ಈ ಥರ ಇರುತ್ತೆ ರೌಂಡ್ ಶೇಪಿಂಗ್ಗೆ ಇದಕ್ಕೆ ನಾವು ಇವಾಗ ಆರೆಳೆ ಸುತ್ತಿಟ್ಕೊಂಡಿದ್ವಲ್ಲ ಇದು ಥ್ರೆಡ್ ಹಾಕಿದೆಯಾ ಅದು ಇದಕ್ಕೆ ಜಿಗ್ಜಾಗ್ ಆಗಿದೆ ಜಿಗ್ಜಾಗ್ ಆಗಿದೆ ಜಿಗ್ಜಾಗ್ ಸ್ಯಾರಿಗೆ ರೆಡಿ ಇದೆ ಇದು ಜಿಗ್ಜಾಗ್ ಮಾಡಿದ್ಮೇಲೆ ಮಾಡೋಕ್ಕಾಗೋದು ಜಿಗ್ಜಾಗ್ ಆದಮೇಲೆ ಈ ಥರ ಬರುತ್ತೆ ಇದು ರೌಂಡ್ ಶೇಪು ಇದಕ್ಕೆ ನಾವು ಇವಾಗ ಆರೆಳೆ ಸುತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಕುಚ್ಚು ಹಾಕೋದು ನಮ್ಗೆ ಯಾವ ಡಿಸೈನ್ ಬೇಕೋ ನೋಡಿ ನಾವು ಹಾಕೋದು ಫಸ್ಟು ಚೈನ್ ಹಾಕಬೇಕು ಚೈನ್ ಅಂದರೆ ಫಸ್ಟು ತೊಗೊಳಕ್ಕೆ ತೋರಿಸ್ತೀನಿ ಈಗ ಇದು ನನ್ನ ದಾರ ಆರೆಳೆ ಸುತ್ತಿಟ್ಕೊಂಡಿದ್ದೀನಿ ಇದು ಇದರಲ್ಲಿ ಫಸ್ಟ್ ಚೈನ್ ಹಾಕೋದು ಹೆಂಗೆ ಅಂತ ಆರೆಳೆ ಅಂದರೆ ಆಗಲೇ ಮಾಡಿದ್ರು ಅದೇ ಥರ ಹಾಂ ಹಾಗೆ ಮಾಡಿ ತೋರಿಸಿದ್ನಲ್ಲ ಆ ಥರ ಆರೆಳೆ ಇದೆ ಇದು ನಾನು ಇದು ಕಲರ್ ಬೇರೆ ತೊಗೊಂಡಿದ್ದೀನಿ ಈ ಥರ ಸುತ್ತಕೊಂಡು
ಈ ಗಂಟಿದೆ, ಇದನ್ನು ಹಿಂದೆ ತಗೊಬೇಕು. ಇದು ನಮ್ಮದು ಸ್ಯಾರಿ ಫ್ರಂಟ್ ಸೈಡ್ ನಮ್ಮ ಕಡೆ ಇರಬೇಕು, ಬ್ಯಾಕ್ ಸೈಡು ಆಚೆ ಇರಬೇಕು. ನೋಡಿ ಹಿಂದೆ ಕಡೆಯಿಂದ ಇದು ಹಿಂಗೆ ಇಟ್ಕೊಂಡು, ಅದು ಇಟ್ಕೊಂಡು ಬೆಳ್ಳಲ್ಲಿ ಹಿಂಗೆ ಇಟ್ಕೊಂಡು, ನೋಡಿ ಮುಂದೆ ಕಡೆಯಿಂದ ಇದು ಸೂಜಿಲಿ ಆರೇಳಿನ ಎಳ್ಕೊಬೇಕು ನೀಟಾಗಿ. ಸ್ಟಿಕ್ ಯಾವುದಿದೆ? ಇದು ಬಂದು 0.mm ಕ್ರೋಶ ಸೂಜಿ ಅಂತ ಕೇಳಿದ್ರೆ ಇದು ಕೊಡ್ತಾರೆ. 5.mm ಕ್ರೋಶ ಸೂಜಿ ಅಂತ, ಹಾಂ ಕ್ರೋಶ ಸೂಜಿ ನೀಡಲ್ ಅಂತ ಕೇಳಿದ್ರೆ ಕೊಡ್ತಾ ಇದ್ದು 5.mm ಇದಿದೆ. ಇದು ಇದು ಇದೇ ನಂಬರ್ ತೊಗೊಬೇಕು, ಯಾಕಂದರೆ ಇದು ಸ್ಯಾರಿ ಇದು ತೊಗೊಂಡಾಗ ಈ ಥರ ಹೋಲ್ ದೊಡ್ಡದಾಗಿ ಬರೋದಿಲ್ಲ. ನೋಡಿ ಆರೇಳಿನ ತಗೋ ಹೇಳ್ಕೊಂಡಿದ್ದೀನಿ. ಇದು ಮತ್ತೆ ನೋಡಿ ಈ ಬೆಳ್ಳಲ್ಲಿ ಒಂದು ದಾರ ಕೂಡ ಮಿಸ್ ಆಗಂಗಿಲ್ಲ. ಹಾಂ ಇಲ್ಲ ನೋಡಿ, ಈ ಥರ ನೀಟಾಗಿ ಅಷ್ಟು ಬರಬೇಕು. ಆವಾಗ ನೋಡಿ ಈ ಥರ ತೊಗೊಂಡು ಮತ್ತೆ ಕೆಳಗಡೆಯಿಂದ ನೋಡಿ ಒಳಗಡೆಯಿಂದ ತೊಗೊಬೇಕು, ಹಿಂಗೆ ಹೇಳ್ಕೊಬೇಕು. ಮತ್ತೆ ಇದು ಲಾಕ್ ಮಾಡೋದು ಇವಾಗ, ಇದು ದಾರದೊಳಗೆ ಹೇಳ್ಕೊಬೇಕು. ಹ್ಞೂ, ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊಬೇಕು ಇಲ್ಲಿ. ಇದು ಬಟ್ಟೆ ಮೇಲ್ಗಡೆಯಿಂದ ಹಿಂದೆಗಡೆಗೆ ಹಿಂಗೆ ಹೋಗಿ ಮತ್ತೆ ಅಷ್ಟು ದಾರವನ್ನು ಈ ಥರ ಹಿಂಗೆ ಹೇಳ್ಕೊಬೇಕು. ಇದು ಲಾಕ್ ಮಾಡ್ತಾರದ? ಹ್ಞೂ, ಇದು ಲಾಕ್ ಮಾಡಿ ನೋಡಿ ಇದು ಇಷ್ಟು ಆರೇಳೆನು ಮತ್ತೆ ಎರಡಲ್ಲೂ ಸೇರಿಸಿ ಈ ಥರ ಹೇಳ್ಕೊಬೇಕು. ಹ್ಞೂ, ಫುಲ್ಲು ಒಂದು ದಾರ ಮಿಸ್ ಆಗದೆ ಈ ಥರ ಬರಬೇಕು. ಇವಾಗ ಇದು ಚೈನ್ ಹಾಕೋದು, ಐದು ಚೈನ್, ಐದು ಅಂದರೆ ಅದರೊಳಗಡೆ ಸೇಮು ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ತೊಗೊಂಡಾಗ ಇದು ಎಲ್ಲಿಗೆ ಬರುತ್ತೆ ಇಲ್ಲಿ ನೋಡಿಕೊಂಡು, ಇಷ್ಟಕ್ಕೆ ಫಸ್ಟ್ ನೋಡಿಕೊಂಡು ಇದು ಒಳಗಡೆಗಿಂದ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಬೇಕು ಹಿಂಗೆ. ಇದು ಐದು ಮಾತ್ರ ತೊಗೊಬೇಕಾ ಜಾಸ್ತಿ ತೊಗೊಬೋದಾ? ಐದು ಮಾತ್ರ ತೊಗೊಬೇಕು, ಒಂದೊಂದು ಡಿಸೈನ್ಗೆ ಏಳು ಬರ್ತೈತೆ. ಡಿಸೈನ್ ನಾವು ಯಾವ್ದು ಹಾಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು. ನೋಡಿದು ಐದು ಹಾಕಿದ್ದೀನಿ, ಈಗ ಮತ್ತೆ ಐದು ತೊಗೊಬೇಕು. ಇವಾಗ ಲಾಕ್ ಮಾಡಿದ್ದಾಯಿತು, ಮತ್ತೆ ಐದು, ಒಂದು ಎರಡು ಮೂರು ನಾಲ್ಕು ಐದು, ಇದು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ಮತ್ತೆ ಹಿಂಗೆ ತೊಗೊಂಡು ಒಳಗಡೆಯಿಂದ ಮತ್ತೆ ಎಳ್ಕೊಂಡು ಇದು ಎರಡು ಇರುತ್ತೆ ಅಲ್ಲಿ, ಎರಡಕ್ಕೂ ಸೇರಿಸಿ ಒಳಗಡೆ ತೊಗೊಬೇಕು. ಇದನ್ನು ತೋರಿಸಿ ಹೆಂಗೆ ತೊಗೊಂಡು ಅಂತ ಸೂಚನೆ ತೊಗೊಂಡು ಮುಂದೆ ತೊಗೊಂಡು ದಾರ ಹಿಂಗೆ ಲಾಕ್ ಮಾಡೋದು. ಇದನ್ನು ದಾರ ಸುತ್ಕೊಬೇಕು, ಅದಕ್ಕೆ ದಾರನ ಫಸ್ಟು ನಾವು ಈ ಬೆಳ್ಳಲ್ಲಿ ಟೈಟಾಗಿ ಇಟ್ಕೊಬೇಕು. ಓಕೆ, ಈ ಥರ ಇಟ್ಕೊಂಡಾಗ ಈ ಸೂಜಿ ಮೇಲೆ ಇದು ಒಂದಿರುತ್ತೆ ಇಲ್ಲಿ. ಓಕೆ, ದಾರ ನೋಡಿ ಈ ಥರ ಕೆಳಗಡೆಗೆ ಹೋಗಿ ಈ ಸುತ್ಕೊಬೇಕು ಹಿಂಗೆ. ಒಂದು ಸುತ್ತು ಸುತ್ಕೊಬೇಕ? ಒಂದು ಸುತ್ತು ಮಾತ್ರ ಹಿಂಗೆ ತೊಗೊಂಡು ಹಿಂಗೆ ಇಟ್ಕೊಬೇಕು, ಟೈಟಾಗಿ ಇಟ್ಕೊಂಡು ಇದು ಒಳಗಡೆಕ ಹಿಂಗೆ ತೊಗೊಬೇಕು. ಓಕೆ ಓಕೆ, ತೊಗೊಂಡು ಮತ್ತೆ ಸೇಮ್ ಹಂಗೆ ದಾರ ಕೆಳಗಡೆಯಿಂದ ಮೇಲೆಗೆ ಬಂದು ಸೂಜಿ ಹಿಂಗೆ ಎಳ್ಕೊಬೇಕು. ಒಂದು ಸುತ್ತು ಸುತ್ತು, ಒಂದು ಸುತ್ತು ಒಂದು ರೋಲು ನೋಡಿ, ಇದು ಕೆಳಗಡೆಯಿಂದ ಮೇಲಕ್ಕೆ ಹಿಂಗೆ ಇಟ್ಕೊಂಡಾಗ ಇದು ಲಾಕ್ ಆತೈತಿ ಇಲ್ಲಿ ಸೂಜಿ ಹತ್ರ. ಈ ಥರ ಹೇಳ್ಕೊಬೇಕು ನೀವು. ಮತ್ತೆ ಇದು ನೀಟರಲ್ಲಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಬೇಕು ನಾವು. ಈ ಥರ ನೋಡಿಕೊಂಡಾಗ ಇಲ್ಲಿಗೆ ಬಟ್ಟೆ ಒಳಗಡೆಗೆ ಹಿಂದೆ ಮಾಡಿ ಮತ್ತೆ ಬಟ್ಟೆ ಹಿಂದೆಗಡೆಯಿಂದ ಮತ್ತೆ ಸೂಜಿ ಇದು ಮೇಲೆ ಬರಬೇಕು. ಇವಾಗ ಮೇಲೆಯಿಂದ ದಾರ ಹಿಂಗೆ ಹೇಳ್ಕೊಬೇಕು. ಇದು ಎರಡು ಇದೆ, ಇವಾಗ ಎರಡಕ್ಕೂ ಸೇರಿಸಿ ಮತ್ತೆ ಲಾಕ್ ಮಾಡಬೇಕು. ನೋಡಿ ಈಗ ಇದು ಐದೈದು ಬಂದಾಗ ನಾವು ಒಂದೇ ಮೆಜರ್ಮೆಂಟಲ್ಲಿ ಒಂದೇ ಥರನೇ ನೀಟಾಗಿ ಬರುತ್ತೆ. ಇದೀಗ ಇಲ್ಲಿ ತೊಗೊಂಡಿದ್ದು ಎರಡು ಮಾತ್ರ ಲಾಕ್ ಮಾಡಿದಲ್ಲ, ಲಾಕ್ ಮಾಡೋದಾಗ ಎರಡು ಬರುತ್ತೆ, ಇವಾಗ ಮೂರು ಆಗಿದೆ. ಇದು ಇದು ಮೂರು ಆಗಿದೆ, ಇದೇ ಥರ ನಮಗೆ ಸ್ಯಾರಿ ಫುಲ್ಲು ಹಾಕ್ಕೊಬೇಕು. ಇದು ಹಾಕಿದ್ಮೇಕೆ ಮತ್ತೆ ಇದರಲ್ಲಿ ಕ್ರೋಶ ಡಿಸೈನ್ ಮತ್ತೆ ಕೈಯಲ್ಲಿ ಇಟ್ಕೊಂಡಿರೋ ದರ ಏನು ಬಿಟ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತಾ? ಲಾಸ್ಟಲ್ಲಿ ಎಂಡ್ ಆದಮೇಲೆ ಇಲ್ಲಿ ಮತ್ತೆ ನೀವು ಇನ್ನು ಮತ್ತೆ ನೋಡಿ ಈ ಥರ ಮತ್ತೆ ಇನ್ನೊಂದು ತೊಗೊಂಡು ಹಿಂಗೆ ಲಾಕ್ ಮಾಡಿ ನೋಡಿ, ಈ ಥರ ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಈ ಥರ ಹಾಕ್ಕೊಂಡು ಸಾಕು. ಇಷ್ಟಿಗೆ ಹಾಕ್ಬಿಟ್ಟು ಇಷ್ಟು ಕಟ್ ಮಾ ಒಂದಿಷ್ಟುದ್ದ ಬಿಡಬೇಕು, ಇಷ್ಟುದ್ದ ಬಿಟ್ಟು ಕಟ್ ಮಾಡ್ಕೊಬೇಕು ನೀವು. ಓಕೆ, ಇದು ದಾರ ನಿಂಗೆ ಮತ್ತೆ ನೋಡಿ ಫುಲ್ ಈ ಥರ ಎಳ್ಕೊಂಬಿಡ್ಬೇಕು. ಹೊರಗಡೆ ತೊಗೊಬೇಕು ಇದು? ಇದು ಹೊರಗಡೆ ಫುಲ್ ಈ ಥರ ಎಳ್ಕೊಬೇಕು. ಎಳ್ಕೊಂಡಾಗ ನೋಡಿ ಇದು ಮೂರು ಚೈನ್ ಇಲ್ಲಿ ಹಾಕಿದ್ದೀವಿ, ಇದಾದಮೇಲೆ ಇಲ್ಲಿ ಒಂದು ಗಂಟು ಹಾಕ್ಕೊಬೇಕು.
ಆ ಗಂಟು ಹಾಕಿಲ್ಲ ಅಂದರೆ ಎಲ್ಲ ಓಪನ್ ಆಗ್ಬಿಡುತ್ತಾ? ಇಲ್ಲ ಅಂದರೆ ಫುಲ್ಲು ಬಿಟ್ಕೊಂಡ್ಬಿಡುತ್ತೆ. ಒಂದು ಹತ್ರ ಓಪನ್ ಆಯಿತು ಅಂದರೆ ಎಲ್ಲ ಕಡೆ ಫುಲ್ಲು ಸ್ಪ್ರೆಡ್ ಬಿಚ್ಕೊಂಡ್ಬಿಡುತ್ತೆ ಇದು. ಓಕೆ, 5 ಗಂಟೆ ಹಾಕಿ ಬಿಟ್ಬಿಡ್ಬೇಕು ಇಲ್ಲಿ. ಇಲ್ಲಿ ಡಿಸೈನ್ಸ್ ತೊಗೊಬೇಕು ನಾವು ಇವಾಗ, ನೆಕ್ಸ್ಟು ಕ್ರೋಷ ಡಿಸೈನ್ಸ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆ,